ಇಲ್ಲಿ ಇದು ಒಂದೇ ನಿಮಿಷ, ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಇರೋದ್ರಿಂದ ಎಲ್ಲರೂ ಕೂಡ ಭಾಷೋ ನಮ್ಮವರು ಇರ್ತಾರೆ, ನಮ್ಮವರು 100% ಇದ್ದೇ ಇರ್ತಾರೆ. ನಮ್ಮವರೇ ಜಾಸ್ತಿ ಬರೋವಂಥದ್ದು, ಇನ್ವೈಟೀಸ್ ಎಲ್ಲ ನಮ್ಮವರೇ ಜಾಸ್ತಿ ಇರುತ್ತೆ. ನಾನು ಹೇಳಿದ್ದೀನಿ ಹೆಚ್ಚು ಕನ್ನಡ ಚಿತ್ರಗಳನ್ನು ಈ ಸರಿ ಹಾಕಬೇಕು ಅಂತ ನಾನು ಹೇಳಿದ್ದೀನಿ. ಯಾವುದು ಅಂತಲೇ ಹೇಳಿದ್ದೀನಿ, ಬಂಗಾರದ ಮನುಷ್ಯ ಹಾಕಿ, ಭೂತಾಯಿನ ಮಗ ಹಾಕಿ, ಈ ಥರದ್ದೆಲ್ಲ ಹೇಳಿದ್ದೀನಿ ನಾನು. ಫ್ರೀಡಮ್ ಆಪ್ ಅಲ್ಲಿ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಯಾವ್ಯಾವ ಕ್ಯಾಟಗರಿ ಬೇಕಾ ಹೇಳ್ಬೇಕಾ? ಇದು ಇದೆಯಲ್ಲ ಜನಪ್ರಿಯ, ಜನಪ್ರಿಯ ಕನ್ನಡ ಚಲನಚಿತ್ರ ಪ್ರದರ್ಶನನೂ ಇದೆ, ಕನ್ನಡ ಸಿನಿಮಾ ಪುನರಾವಲೋಕನ, ಕನ್ನಡ ಚಲನಚಿತ್ರ ಸ್ಪರ್ಧಾ ವಿಭಾಗ ಇವೆಲ್ಲ ಮಾಡ್ತಾರೆ. 100% ಇರುತ್ತೆ, ನಾವೇ ಇರ್ತೇನಲ್ಲ. ನನಗೂ ಒಂದ್ಸರಿ ಮಿಸ್ ಆಗೈತೆ, ಅಲ್ಲ ನನಗೊಂದ್ಸರಿ ಮಿಸ್ ಆಗೈತೆ ಆಕ್ಟ್ ಮಾಡೋದು. ಈಗ ನೋಡಪ್ಪ, ಈಗ ನಾನು ಒಂದೇ ನಿಮಿಷ, ನಿಮ್ ಪಕ್ಕದವ್ರು ಕೇಳೋ ಕ್ವಶನ್ ನೀನ್ ಕೇಳ್ತಾ ಇದ್ದೀಯ, ಅದಕ್ಕೆ ಅವರಿಂದ ಬಂದಿದ್ರೆ ಇಮಿಡಿಯೇಟ್ ಉತ್ತರ ಕೊಟ್ಬಿಡ್ತಾ ಇದ್ದೆ. ಅದಕ್ಕೆ ಕನ್ನಡದವ್ರ ಹೆಸರು ಕೊಟ್ಟಿದ್ದೀನಿ ನಾನು, ಅವ್ರು ಒಪ್ಪಿಗೆ ಮಾಡ್ಬೇಕು. ಇಲ್ಲಿ ನಮ್ಮ ಲಿಸ್ಟ್ ಏನ್ ಪಟ್ಟಿ ಮಾಡಿದ್ದೀನಿ ಅದ್ರಲ್ಲಿ ಕನ್ನಡದವ್ರ ಹೆಸರು ಇದೆ, ಉದ್ಘಾಟನೆಗೆ ಕನ್ನಡ ಕಲಾವಿದರ ಹೆಸರು ಇದೆ, ಒಪ್ಕೊಬೇಕಷ್ಟೇ. ನಿಮ್ಮ ಟಿ ಒಂದೇ ನಿಮಿಷ ಇರುಗುರು, ನಿಮ್ಮ ಚಾನೆಲ್ಗಳಿಗೆ ಅವ್ರ ಬಗ್ಗೆ ಏನೇನು ಬರೆದಿದ್ದೀರಾ ಆಮೇಲೆ ಹೇಳ್ತೀನಿ ಅದನ್ನ. ದಿನ ಅವ್ರ ಬಗ್ಗೆ ಬೈತಾ ಇರ್ತಾರೆ. ಏನಿಲ್ಲ, ಶತಮಾನೋತ್ಸವ ಇದೆ, ವಿ ಕೆ ಮೂರ್ತಿ ಅವರು, ಎಂ ಎ ಕೃಷ್ಣಸ್ವಾಮಿ ಮತ್ತು ಮೈಸೂರಿನ ಸಾಬು, 3 ಗ್ರಂಥ ಶತಮಾನೋತ್ಸವ ಸೆಂಟಿನರಿ. ಇನ್ನು 2-3 ದಿನದಲ್ಲಿ ನನಗೆ ಕೂಡಕ್ಕೆ ಹೇಳಿದ್ದೀನಿ, ಅವ್ರಿಗೆ ಪ್ರಪೋಸಲ್ ಕೊಡಕ್ಕೆ ಹೇಳಿದ್ದೀನಿ, ಅದನ್ನ ತೀರ್ಮಾನ ಮಾಡ್ತೀರಿ. ಫ್ರೀಡಮ್ ಆಪ್ ಅಲ್ಲಿ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.